ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಶಾಸಕರು, ಈ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ನಾಯಕರುಗಳೆಲ್ಲ ಸೇರಿ ಒಂದೇ ಒಂದು ಅಭ್ಯರ್ಥಿಯನ್ನು ನಾವು ಸೂಚಿಸಿದ್ದೇವೆ, ಸತೀಶ್ ಜಾರಕಿಹೊಳಿ ಅವ್ರನ್ನ. ಅವ್ರಿಗಾಗಲೇ ನಾನು ಬಿ ಫಾರ್ಮ್ ಕೊಟ್ಟು ಒಂದು ವಾರ ಆಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಅವರು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬಂದಿದ್ದೇವೆ. ಒಳ್ಳೆ ಜನಬೆಂಬಲ, ವಿಶೇಷವಾಗಿ ಜನರ ಸೇವೆ, ಯುವಕರ ಬಗ್ಗೆ ಕಾಳಜಿ, ಎಲ್ಲ ವರ್ಗದ ಬಗ್ಗೆ ಅಪಾರವಾದಂಥ ಅಭಿಪ್ರಾಯ ಎಲ್ಲ ಕೂಡ ಹೊಂದ್ಕೊಂಡು ಭಾಳ ಸೌಮ್ಯ ಸಜ್ಜನ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ಮತ್ತು ಬೆಳಗಾವಿ ಜಿಲ್ಲೆ ಕೊಟ್ಟಿದೆ. ಇವತ್ತು ಅವ್ರನ್ನ ಪಾರ್ಲಿಮೆಂಟ್ ಕಳಿಸ್ಬೇಕು ಅಂತೇಳಿ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯ ಜನ ಒಕ್ಕೂರಿಂದ ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ, ಬೆಂಬಲವಾಗಿ ನಿಲ್ತಾ ಇದ್ದಾರೆ. ಇವತ್ತು ನಾವು ಎಲ್ಲ ಸೇರಿ ಅವರಿಗೆ ಶಕ್ತಿ ಕೊಡಬೇಕು. ಪಾರ್ಲಿಮೆಂಟ್ಗೆ ಹೋಗಿ 25 ಜನ 26 ಜನ ಪಾರ್ಲಿಮೆಂಟ್ಗೆ ಹೋಗಿದ್ರು ಕೂಡ ಒಂದು ದಿನ ಒಬ್ಬರು ಒಂದು ಧ್ವನಿಯನ್ನು ಎತ್ತು ಕರ್ನಾಟಕ ರಾಜ್ಯಕ್ಕೆ ಏನೂ ಅನುಕೂಲ ಆಗಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ಒಂದೇ ಎಂ ಪಿ ರಾಜ್ಯದಿಂದ ಹೋಗಿದ್ರು ಕೂಡ ಎರಡನೇ ಎಂ ಪಿ ಸತೀಶ್ ಅವರು ಆಗ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಈ ಚುನಾವಣೆಯನ್ನು ಎದುರಿಸಿ ಜನ ಗೆಲ್ಲಿಸ್ತಾರೆ ಅಂತ ಒಂದು ಆತ್ಮವಿಶ್ವಾಸ ನಮಗಿದೆ.